ಉಡುಪಿ ಜಿಲ್ಲೆಯಲ್ಲಿ ಗರಿಗೆದರಿದೆ ಬಂಟ್ ರಾಜಕೀಯ. ಚುನಾವಣಾ ರಾಜಕೀಯದಿಂದ ಹಿಂದಕ್ಕೆ ಸರಿದ್ರು ಹಾಲಾಡಿ ಸಿನಿಮಾ ಶೆಟ್ಟಿ. ಬಿಜೆಪಿ ಪಾಳೆಯದ ಹೊಸ ಬಂಟ ನಾಯಕರಿಗೆ ತೆರೆದಿದೆ ಅವಕಾಶ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಗೆ ಜಿಲ್ಲೆಯ ಎರಡು ಕ್ಷೇತ್ರಗಳ ಜವಾಬ್ದಾರಿ. ಕುಂದಾಪುರದಿಂದ ಇದೇ ಮೊದಲ ಬಾರಿ ಕಣಕ್ಕಿಳಿದಿದ್ದಾರೆ ಕಿರಣ್ ಕೊಡ್ಗಿ. ಬ್ರಾಹ್ಮಣ ಸಮುದಾಯದ ಕಿರಣ್ ಕೊಡ್ಗಿಯನ್ನ ಗೆಲ್ಲಿಸುವ ಹೊಣೆ ಈಗ ಹಾಲಾಡಿ. ಬೈಂದೂರು ಕ್ಷೇತ್ರದ ಮೇಲೂ ಕೂಡ ಹಿಡಿತ ಹೊಂದಿದ್ದಾರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ. ಬೈಂದೂರಿನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗುರುರಾಜ್ ಗಂಟಿಹೊಳೆ ಸ್ಪರ್ಧೆಯಲ್ಲಿದ್ದಾರೆ. ಗುರುರಾಜ್ ಗಂಟಿಹೊಳೆ ಕೂಡ ಬಂಟ ಸಮುದಾಯದ ಹೊಸ ಮುಖ. ಬೈಂದೂರು ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೂ ಬೇಕು ಹಾಲಾಡಿಯ ನೆರವು. ಹೀಗಾಗಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರನ್ನ ಭೇಟಿಯಾದರು ಗುರುರಾಜ್ ಗಂಟಿಹೊಳೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಚುನಾವಣೆಯಲ್ಲಿ ಸಹಕಾರ ನೀಡುವಂತೆ ಗುರುರಾಜ್ ಗಂಟಿಹೊಳೆ ಮನವಿ ಮಾಡಿಕೊಂಡಿದ್ದಾರೆ. ಸುಕುಮಾರ್ ಶೆಟ್ಟಿ ಮನಸ್ಸಿನ ಹಿನ್ನೆಲೆಯಲ್ಲಿ ಈ ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ. ಬೈಂದೂರು ಕ್ಷೇತ್ರದ ಹಾಲಿ ಶಾಸಕರು ಸುಕುಮಾರ್ ಶೆಟ್ಟಿ ಈ ಬಾರಿ ಅವರಿಗೆ ಟಿಕೆಟ್ ಮಿಸ್. ಗುರುರಾಜ್ ಗಂಟಿಹೊಳೆಗೆ ಟಿಕೆಟ್ ಲಭಿಸಿದೆ. ಬಿಜೆಪಿ ಪಾಳೆದ ಹೊಸ ಬಂಟ ನಾಯಕರಿಗೆ ಅವಕಾಶ ತೆರೆದ ಹಿನ್ನೆಲೆಯಲ್ಲಿ ಚುನಾವಣಾ ರಾಜಕೀಯದ ಹಿಂದಕ್ಕೆ ಸರಿದ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರ ಬೆಂಬಲವನ್ನು ಪಡೆಯುವುದಕ್ಕೆ, ಅವರ ಆಶೀರ್ವಾದ ಪಡೆಯುವುದಕ್ಕೆ ಬೈಂದೂರು ಬಿಜೆಪಿ ಅಭ್ಯರ್ಥಿ ಭೇಟಿಯಾಗಿದ್ದಾರೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರನ್ನ ಗುರುರಾಜ್ ಗಂಟಿಹೊಳೆ ಭೇಟಿಯಾಗಿದ್ದು ಈ ಭೇಟಿ ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. ಭಾರಿ ಮಹತ್ವ ಪಡೆದುಕೊಳ್ತಾ ಇದೆ ಈ ಭೇಟಿ. ಯಾಕಂದ್ರೆ ಹಾಲಿ ಶಾಸಕರು ಸುಕುಮಾರ್ ಶೆಟ್ಟಿ ಮುನಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಗುರುರಾಜ್ ಗಂಟಿಹೊಳೆ ಭೇಟಿಯಾದರೂ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರನ್ನ ಅವರ ಆಶೀರ್ವಾದ ಪಡೆದಿದ್ದಾರೆ. ಚುನಾವಣೆಯಲ್ಲಿ ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸುಕುಮಾರ್ ಶೆಟ್ಟಿಯ ಅಸಮಾಧಾನದ ನಡುವಲ್ಲೇ ಈಗ ಬಂಟ ಸಮುದಾಯದ ಹೊಸ ಮುಖವನ್ನು ಗೆಲ್ಲಿಸುವ ಜವಾಬ್ದಾರಿ, ಜೊತೆಗೆ ಬ್ರಾಹ್ಮಣ ಸಮುದಾಯದ ಕಿರಣ್ ಕುಡ್ಗೆಯನ್ನು ಕೂಡ ಗೆಲ್ಲಿಸುವ ಹೊಣೆ ಈಗ ಹಾಲಾಡಿ ಪಾತ್ರ. ಈ ಭೇಟಿ ಭಾರಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಆಶೀರ್ವಾದವನ್ನು ಪಡೆದಿದ್ದಾರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರನ್ನ ಭೇಟಿಯಾಗಿ ಬೈಂದೂರಿನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆದಿರುವಂತಹ ಗುರುರಾಜ್ ಗಂಟಿಹೊಳೆ ಅವರು ಕೂಡ ಬಂಟ ಸಮುದಾಯದವರೇ. ಅವರಿಗೀಗ ಹಾಲಿ ಶಾಸಕರ ಬೆಂಬಲ ಅಸಮಾಧಾನಗೊಂಡಿದ್ದಾರೆ. ಹಾಲಿ ಶಾಸಕ ಸುಕುಮಾರ್ ಶೆಟ್ಟಿ ಅವರು ತಮಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಹೀಗಾಗಿ ಬೈಂದೂರು ಬಿಜೆಪಿ ಅಭ್ಯರ್ಥಿಗೂ ಹಾಲಾಡಿಯ ನೆರವು ಗೆಲುವಿಗೆ ಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಶಿಧರ್, ಈಗ ಸಂಪರ್ಕದಲ್ಲಿದ್ದಾರೆ. ಶಶಿ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಬೈಂದೂರು ಕ್ಷೇತ್ರದ ಮೇಲೂ ಕೂಡ ಭಾರಿ ಹಿಡಿತ ಹೊಂದಿದಂಥವರು, ಈಗ ಬೈಂದೂರು ಕ್ಷೇತ್ರದ ಹೊಸ ಮುಖ ಬಿಜೆಪಿ ಅಭ್ಯರ್ಥಿ ಏನು ಭೇಟಿಯಾಗಿದ್ದಾರೆ, ಈ ಭೇಟಿ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ, ಯಾವ ರೀತಿಯಲ್ಲಿ ನೆರವು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಈಗ ಸದ್ಯದ ಟ್ರೆಂಡ್ ಹೇಗಿದೆ ಅಂತ. ಕರಾವಳಿ ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಮಹತ್ವದ ಎರಡು ಬೆಳವಣಿಗೆ. ಒಂದು, ಹಾಲಾಡಿಯವರು ತಮ್ಮ ಚುನಾವಣಾ ರಾಜಕೀಯದಿಂದ ಹಿಂದಕ್ಕೆ ಸರಿದದ್ದು, ಮತ್ತೊಂದು ತೀರಾ ಹೊಸ ಮುಖವಾದಂತಹ ಗುರುರಾಜ ಶೆಟ್ಟಿ ಗಂಟಿಹೊಳೆ ಅವರಿಗೆ ಬೈಂದೂರಿನಿಂದ ಅವಕಾಶ ಕೊಟ್ಟಿರುವಂತಹದ್ದು. ಕಾರ್ಯಕರ್ತರ ಮುಖವಾಗಿ ಗಂಟಿಹೊಳೆಯವರು ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಮುನಿಸುಗಳು ಸುಕುಮಾರ್ ಶೆಟ್ಟಿ ಅವರದ್ದಿದೆ, ಆದ್ರೆ ನನ್ನದು ಬಂಡಾಯ ಇಲ್ಲ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಬಂಟ ಸಮುದಾಯದ ಬೆಂಬಲ ಬೇಕು. ಸೊ ಆ ದೃಷ್ಟಿಯಿಂದ ಹಾಲಾಡಿಯವರ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ ಗಂಟಿಹೊಳೆಯವರು. ಬಹಳ ಮಹತ್ವದ ಒಂದು ಬೆಳವಣಿಗೆ ಇದು, ಯಾಕಂತಂದ್ರೆ ಹಾಲಾಡಿಯವರು ಬಿಜೆಪಿಯ ಎಲ್ಲಾ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಬೈಂದೂರಿನ ಮೇಲೆ ಅವರಿಗೆ ಸಾಕಷ್ಟು ಹಿಡಿತ ಕೂಡ ಇದೆ ಅನ್ನುವಂಥದ್ದು. ಯಾಕಂದ್ರೆ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಅವರ ಕುಂದಾಪುರ ಕ್ಷೇತ್ರಕ್ಕೆ ಸೇರಿದ ಸಾಕಷ್ಟು ಗ್ರಾಮ ಪಂಚಾಯತಿಗಳು ಬೈಂದೂರು ಕ್ಷೇತ್ರಕ್ಕೆ ಹೋಗಿದೆ. ಹೊಸಮುಖವಾಗಿ ಗಂಟಿಹೊಳೆ ಅವರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. RSS ನ ಒಂದು ಪೂರ್ಣಕಾಲಿಕ ಕಾರ್ಯಕರ್ತರಾಗಿದ್ದಂಥವರು, ಏನು ಕರಾವಳಿ ಭಾಗದಲ್ಲಿ ಕಾರ್ಯಕರ್ತರ ಒಲವು ಗಳಿಸುವಂತಹದ್ದು ಬಹಳ ಮುಖ್ಯ ಆಗಿತ್ತು ಬಿಜೆಪಿಗೆ. ಸೊ ಆ ದೃಷ್ಟಿಯಿಂದ ಒಂದು ಹೊಸ ಪ್ರಯೋಗಕ್ಕೆ ಬೈಂದೂರು ಕ್ಷೇತ್ರವನ್ನ ಬಿಜೆಪಿ ಆಯ್ಕೆ ಮಾಡಿಕೊಂಡಿದೆ. ಗಂಟಿಹೊಳೆ ಅವರು ಈ ಭಾಗದಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಸುತ್ತಾಡಿ ಈ ಹಿಂದೆ ಪಕ್ಷವನ್ನ ಸಂಘಟಿಸಿದವರು. ಸೊ ಆ ದೃಷ್ಟಿಯಿಂದ ಅವರಿಗಲ್ಲಿ ಒಂದಿಷ್ಟು ಹಿಡಿತ ಇದೆ. ಆದ್ರೆ ಯಾವಾಗ ಹಾಲಾಡಿ ಅವರ ಬೆಂಬಲ ಸಿಗುತ್ತೋ ಆಗ ಬಹಳ ಒಂದು ದೊಡ್ಡ ಮಟ್ಟದ ಬೆಂಬಲವಾಗಿ ಅವರಿಗೆ ಸಹಾಯ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಈ ಭೇಟಿ ಏರ್ಪಾಟಾಗಿತ್ತು ಮತ್ತು ಬಹಳ ಮಹತ್ವದ ಬೆಳವಣಿಗೆ ಆಗಿತ್ತು. ಹಾಲಾಡಿ ಅವರು ಸಂಪೂರ್ಣವಾಗಿ ನಿಮ್ಮ ಗೆಲುವಿನಲ್ಲಿ ನನ್ನ ಸಹಕಾರ ಇರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸೊ ನಾಳೆ ಗಂಟಿಹೊಳೆಯವರ ನಾಮಿನೇಷನ್ ಇದೆ. ಸೊ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಯಡಿಯೂರಪ್ಪನವರು ಕೂಡ ಹಾಜರಾಗುವಂತಹ ಸಾಧ್ಯತೆಗಳಿವೆ. ಸೊ ಗಂಟಿಹೊಳೆ ಅವರು ಕೊನೆ ಕ್ಷಣದಲ್ಲಿ ಈ ಭಾಗದಲ್ಲಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಸೊ ಹಾಲಾಡಿ ಅವರ ನೆರವು ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾಗುತ್ತೆ ಮತ್ತು ಅದು ಅವರಿಗೆ ಸಿಕ್ಕಿದೆ ಅನ್ನುವಂತಹದ್ದು ಒಂದು ಆನೆ ಬಲ ಅಂತಾನೆ ರಾಜಕೀಯವಾಗಿ ಇದನ್ನ ನಾವು ವಿಶ್ಲೇಷಣೆ ಮಾಡಬಹುದು. ಗಂಟಿಹೊಳೆ ಅವರನ್ನ ಒಂದು ಕಾರ್ಯಕರ್ತ
ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಏನು ಬೇಡಿಕೆ ಇತ್ತು ಅದಕ್ಕೆ ಆ ಒಂದು ಬೈಂದೂರು ಕ್ಷೇತ್ರನ ಈ ಬಾರಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸೋ ಒಂದು ಹೊಸ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ ಮತ್ತು ಸಾಕಷ್ಟು ಹೋಪ್ಸ್ ಅನ್ನು ಇಟ್ಕೊಂಡಿದೆ ಏನಂದ್ರೆ ಒಂದು ಹಳೆ ತಲೆಮಾರಿನ ಸಾಕಷ್ಟು ಈ ಹೊಸ ಪ್ರಯೋಗಕ್ಕೆ ಅಕ್ಸೆಪ್ಟೆನ್ಸ್ ಇದೆಯಾ ಆ ಭಾಗದಲ್ಲಿ ಯಾವ ರೀತಿಯಾದಂತ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಜೊತೆಗೆ ಜವಾಬ್ದಾರಿ ಹೆಚ್ಚಾಯ್ತಾ ಈಗ ಹಲಾಡಿ ಅವರ ಪಾಲಿಗೆ ಅಂತ ಬಹಳ ಮುಖ್ಯವಾಗಿ ಹಲಾಡಿ ಅವರು ಕುಂದಾಪುರದ ವಾಜಪೇಯಿ ಅಂತಾನೆ ಹೆಸರನ್ನ ಪಡೆದಿದ್ದಾರೆ ಸೋ ಈ ಭಾಗದಲ್ಲಿ ಅವರ ಪ್ರಭಾವ ಬಹಳ ದೊಡ್ಡದಿದೆ ಬಂಟ ಸಮುದಾಯದ ಜೊತೆ ಅವರು ಗುರುತಿಸಿಕೊಳ್ಳದೇ ಇರಬಹುದು ಆದರೆ ಬಂಟ ಸಮುದಾಯ ಅವರನ್ನು ತಮ್ಮ ಜೊತೆ ಗುರುತಿಸಿಕೊಳ್ಳತಾ ಹೋಗುತ್ತೆ ಸೋ ಆ ದೃಷ್ಟಿಯಿಂದ ಬಹಳ ಒಂದು ಮಹತ್ವದ ಬೆಳವಣಿಗೆ ಇದು ಅವರ ಒಂದು ನೆರವು ಈ ಹಿಂದೆ ಅಲ್ಲಿ ಗೆಲುವಿಗೂ ಕೂಡ ಅವರ ನೆರವು ಅಗತ್ಯ ಇತ್ತು ಈ ಹಿಂದೆ ಅಲ್ಲಿ ಲೋಕಸಭಾ ಸದಸ್ಯರ ಆಯ್ಕೆ ಸಂದರ್ಭದಲ್ಲೂ ಕೂಡ ಹಲಾಡಿ ಅವರ ನೆರವು ಅಗತ್ಯ ಇತ್ತು ಸೋ ಅವರ ನೆರವಿಲ್ಲದೆ ಆ ಭಾಗದಲ್ಲಿ ಒಂದಿಷ್ಟು ಕಷ್ಟ ಅನ್ನುವಂತ ಅಭಿಪ್ರಾಯ ಇರುವ ಹಿನ್ನೆಲೆಯಲ್ಲಿ ಗಂಟೆ ಹೊಳೆಯವರಿಗೆ ಅವರ ಆಶೀರ್ವಾದ ಏನು ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದ್ದಾರೆ ಅದು ಸಾಕಷ್ಟು ನೆರವಾಗುವಂತಹ ಸಾಧ್ಯತೆ ಇದೆ ಹೊಸ ಅಭ್ಯರ್ಥಿಯನ್ನು ಅಲ್ಲಿಯ ಜನರ ಸ್ವೀಕರಿಸಬೇಕಾಗಿದೆ ಸುಕುಮಾರ್ ಶೆಟ್ಟಿ ಅವರು ಬಂಡಾಯ ಇಲ್ಲ ಅನ್ನೋದನ್ನ ಏನೋ ಬಹಿರಂಗವಾಗಿ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಸಹಜವಾಗಿ ಸಿಟ್ಟಿಂಗ್ ಎಂಎಲ್ಎ ಅವರು ಅವರ ಒಂದು ಪರಿಪೂರ್ಣವಾದ ಸಹಕಾರ ಇಲ್ಲದೇ ಇರಬಹುದು ಆದ್ರೆ ಅವರ ಮನವೊಲಿಸುವಂತಹ ಕಾರ್ಯವನ್ನು ಕೂಡ ಗಂಟೆಹೊಳೆ ಅವರು ಅವರ ಮನೆಗೆ ತೆರಳಿ ಮಾಡಿದ್ದಾರೆ ಪಕ್ಷ ಕೂಡ ಮಾಡಿದೆ ಮತ್ತು ಈ ಭಾಗ ಬೈಂದೂರು ಭಾಗದವರೇ ಗಂಟೆಹೊಳೆ ಅವರು ಮತ್ತು ಆ ಭಾಗದಲ್ಲಿ ಸಾಕಷ್ಟು ಓಡಾಟವನ್ನ ನಡೆಸಿದ್ದಾರೆ ಈ ಹಿಂದಿನ ಸಾಕಷ್ಟು ಅಭ್ಯರ್ಥಿಗಳ ಗೆಲುವಿನಲ್ಲಿ ಅವರ ಪಾತ್ರ ಇತ್ತು ಈ ಬಾರಿ ಅವರೇ ಅಭ್ಯರ್ಥಿ ಆಗಿದ್ದಾರೆ ಸೊ ಕುತೂಹಲ ಇದೆ ನಾಳೆ ನಾಮಿನೇಷನ್ ಇದೆ ಶಕ್ತಿ ಪ್ರದರ್ಶನ ಇರುತ್ತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಧನ್ಯವಾದ ಶಶಿ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್